ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕುಸುಮಾಸ್ ಬ್ಲಾಗ್. ಇವತ್ತಿನ ಲೋಕಲ್ ಏನಪ್ಪ ವಿಶೇಷ ಅನ್ನ ಹೇಳೋಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲೋಕಲ್ ಏನು ವಿಶೇಷನಪ್ಪ ಅಂದರೆ ನೀವೇ ನೋಡ್ತಾ ಇರೋ ಮೊದಲನೇದಾಗಿ ಸಾರಿ ತೋರಿಸ್ತಾ ಇದ್ದೀನಿ. ಇದೇನು ಸಾರಿನಪ್ಪ ಅಂದರೆ ವರಲಕ್ಷ್ಮಿ ಪ್ರಿಪ್ರೇಷನ್ ಪಾರ್ಟ್ ಟು ಅಲ್ಲಿ ಹಾಕ್ತೀನಿ ಅಂತ ಹೇಳಿದ್ದೆ. ಲಕ್ಷ್ಮಿ ಸಾರಿ, ಸೊ ನಮ್ಮನೆಗೆ ವರಲಕ್ಷ್ಮಿಗೆ ಇದೇ ಸಾರಿನ ತೊಗೊಂಬಂದಿರೋದು. ಆ್ಯಂಡ್ ನೀವು ನೋಡ್ತಾ ಇದ್ದೀರಿ ಇದು ಡಬಲ್ ಕಲರ್ಡ್ ಆಗಿದೆ. ನನ್ನ ಮಗ್ಗದಲ್ಲಿ ನೀಯೋದ್ರಿಂದ ನಮ್ಮಪ್ಪ ಮಗ್ಗದಿಂದನೇ ತೊಗೊಂಡು ಬಂದಿದ್ದಾರೆ. ಆ್ಯಂಡ್ ನೀವು ನೋಡ್ತಾ ಇದ್ರೆ ಬಾರ್ಡರ್ ತುಂಬ ದೊಡ್ಡದಾಗಿದೆ. ಆ್ಯಕ್ಚುಲಿ ಬಾರ್ಡರ್ ದೊಡ್ಡದಾಗಿದ್ದಷ್ಟು ಲಕ್ಷ್ಮಿ ಕೊಡಿಸಾಗ ಲುಕ್ ಕೊಡುತ್ತೆ. ಇದು ತಂದಿದ್ದೀವಿ ಸಾರಿ. ಆ್ಯಂಡ್ ನೆಕ್ಸ್ಟು ನಮ್ಮನೆ ಪ್ರಿಪ್ರೇಷನ್ ಹೇಗಪ್ಪ ಇತ್ತು ಅಂತ ಅಂದರೆ, ಆಬ್ವಿಯಸ್ಲಿ ಮೊದಲನೇದಾಗಿ ಮಾರ್ಕೆಟ್ ಹೋಗಲೇಬೇಕಾಗುತ್ತೆ, ಹೂವುಗಳು ಹಣ್ಣು ಎಲ್ಲ ತೊಗೊಂಡು ಬರಲೇಬೇಕಲ್ವಾ. ಸೊ ಇದೇ ರೀತಿನೇ ನಮ್ಮನೆಗೂ ಪ್ರಿಪ್ರೇಷನ್ ಶುರುವಾಯಿತು. ನೀವು ನೋಡ್ತಾ ಇರೋ ಹಾಗೆ ಹೂವು ಎಲೆ ಅಡಿಕೆ ಮತ್ತು ಫ್ರೂಟ್ಸು ಏನೆಲ್ಲ ಬೇಕು ಮತ್ತು ಇದನ್ನೆಲ್ಲ ತೊಗೊಂಡು ಬಂದಿದ್ದರು. ಬಾಳೆಹಣ್ಣು ಮತ್ತು ಇದು ಬಾಳೆ ಕಂದು. ಆ್ಯಂಡ್ ಮೊದಲನೇದಾಗಿ ತಾವರೆ ಹೂವು ಇರಲೇಬೇಕು, ಇದು ಲಕ್ಷ್ಮಿಗೆ ತುಂಬ ಶ್ರೇಷ್ಠವಾದ್ದು, ಇಟ್ಟರೆ ತುಂಬ ಒಳ್ಳೆಯದು. ಸೊ ಅದಕ್ಕೋಸ್ಕರ ಅದನ್ನು ಕೂಡ ತೊಗೊಂಡು ಬಂದಿದ್ವಿ. ಆಬ್ವಿಯಸ್ಲಿ ಅವತ್ತು ಮಾರ್ಕೆಟಲ್ಲಿ ಎಲ್ಲದರ ರೇಟು ಜಾಸ್ತಿ ಇರುತ್ತೆ ಗೊತ್ತಿರೋ ಹಾಗೆ. ಮತ್ತು ಪೈನಾಪಲ್ಲು ಇದು ಕೂಡ ತೊಗೊಂಬಂದಿದ್ವಿ. ಆ್ಯಂಡ್ ನೆಕ್ಸ್ಟು ನಮ್ಮನೆಗೆ ಏನೇನಪ್ಪ ಪ್ರಿಪ್ರೇಷನ್ ಮಾಡಿಕೊಂಡ್ರು ಅಂದರೆ ತಟ್ಟೆ ಸಾಮಾನು ನೋಡ್ತಾ ಇರಲ್ಲ, ಕಜ್ಜೆಯ ಚಕ್ಲಿ ಆ್ಯಂಡ್ ಮತ್ತು ಕೋಡ್ಬಳೆ ಇನ್ನೊಂಥರ ಚಕ್ಲಿ, ಕರ್ಜಿಕಾಯಿ, ರವೆ ಉಂಡೆ, ಟಮಟ ಎಲ್ಲನೂ ತಟ್ಟೆ ಸಾಮಾನಿಗೆ ಅಂತ ಇಟ್ಟಿರೋದು. ಆ್ಯಂಡ್ ನಮ್ಮಮ್ಮ ಬೆಳಗ್ಗೆನೆ ಎಬ್ಬಿಸಿದ್ರು, 5 ಗಂಟೆ ಅಷ್ಟರಿ ನಮ್ಮನೆಗೆ ಲಕ್ಷ್ಮೀ ಪೂಜೆ ಮುಗಿದೋಗಿತ್ತು. ನೆಕ್ಸ್ಟ್ ನಾವು ಅಡುಗೆಗಳಿಗೆ ತಯಾರು ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ವಿ. ಒಂದೊಂದಾದೆ ಅಡುಗೆಗಳನ್ನ ಪ್ರಿಪೇರ್ ಮಾಡ್ತಾ ಹೋದ್ವಿ. ಅಮ್ಮ ಎಲ್ಲ ಮಾಡ್ತಾಯಿದ್ರು. ಆ್ಯಂಡ್ ನೋಡ್ತಾ ಇದ್ರಲ್ಲ ಏನೇನು ಅಡುಗೆನ ತಯಾರು ಮಾಡ್ತಾ ಇದ್ವಿ ಅಂತ. ಆಬ್ವಿಯಸ್ಲಿ ಒಬ್ಬಟ್ಟು ವರಲಕ್ಷ್ಮಿಗೆ ಶ್ರೇಷ್ಠ. ಆ್ಯಂಡ್ ನೋಡ್ತಾ ಇದ್ರಲ್ಲ ನೋಡಿ 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 ಇಷ್ಟು ಅಡುಗೆಗಳನ್ನ ನಮ್ಮನೆಗೆ ತಯಾರು ಮಾಡಿದ್ವಿ. ಆ್ಯಂಡ್ ನೆಕ್ಸ್ಟು ಬಂದು ನಾವು ರೆಡಿಯಾಗಿದ್ದು ಅರ್ಶಿನ ಕುಂಕುಮಕ್ಕೆ ಹೋಗಿ ಕರೆದು ಅವ್ರಿಗೆ ಕೊಟ್ಟು ಅವತ್ತಿನ ದಿನ ಎಲ್ಲ ಇದೇ ರೀತಿ ಕಳೀತು. ಎಲ್ಲರ ಮನೆಗೂ ಇದೇ ರೀತಿನೇ ಕಳೆದಿರುತ್ತೆ ಅಂತ ಅನ್ಕೋತೀನಿ. ನಾನು ಹಾಕಿದ್ದಿದ್ದು ಔಟ್ಫಿಟ್ ಅವತ್ತು ಇದೆ, ನಾನು ನಿಮ್ಗೆ ಹೇಳಿದ್ನಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೆಕ್ಸ್ಟು ನಮ್ಮನೆ ಲಕ್ಷ್ಮೀನ ನೋಡ್ತಾ ಇದ್ರಲ್ಲ ಹೀಗೆ. ಓಕೆ, ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.